ರಾಮನಗರ ಇದೆ, ರಾಮನಗರದ ರಾಮ ಬೆಟ್ಟ ಇದೆ, ಒಂದು ಸಣ್ಣ ದೇವಸ್ಥಾನ ಇದೆ. ಅವನು ಏನ್ ದೇವಸ್ಥಾನ ಕಟ್ಟೋದು? ಅಲ್ಲಿ ಕಾಂಗ್ರೆಸ್ ಅವ್ರ ಪಾರ್ಟಿ ಆಫೀಸ್ ಕಟ್ಟಕ್ಕೆ ಹೇಳಿ ಫಸ್ಟ್. ಯಾರು ರಾಮನಗರದಲ್ಲಿ ಅವ್ರ ಪಾರ್ಟಿ ಆಫೀಸ್ ಕಟ್ಟಕ್ಕೆ ಹೇಳಿ? ರಾಮ ಮಂದಿರ ಇರಲಿ, ಆ ರಾಮನಗರ ಜನಕ್ಕೆ ಗೊತ್ತಿದೆ. ಅಯ್ಯ, ರಾಮನ ಬಂಟ ಆಂಜನೇಯ, ರಾಮನ ತಂದೆ ದಶರಥ ಮಹಾರಾಜ. ರಾಮನ ಬಂಟ ಆಂಜನೇಯ ದೇವಸ್ಥಾನನ ಕೆಂಗಲ್ ಹನುಮಂತಯ್ಯನವರು ಕಟ್ಟಿದಾರಲ್ಲಿ, ಕೆಂಗಲಲ್ಲಿ ನೋಡಿದಿರಾ? ಇವನ್ ಏನ್ ಬಂದ್ ರಾಮನ ಕಟ್ಟರು? ಕಸ ಕುಡಿಸ್ತೀನಿ ಅಂತ ಹೇಳಿದ್ನಲ್ಲ ಕ್ಲೀನ್ ಮಾಡ್ತೀನಿ ಅಂತ. ಏನ್ ಕ್ಲೀನ್ ಮಾಡ ಅವನ ಗಂಡು? ನಾನು ಅದೇನೋ ಗುಂಡಿ ಇಟ್ಕೊಂಡು ಕೊಲ್ರಿ ಅಂತ ಹೇಳವನ ನಮ್ಮ ನಾಯಕನ. ಇರ್ಲಿ ಬಿಡಿ, ಅವೆಲ್ಲ ನೋಡಪ್ಪ. ಸರ್ಕಾರ ಕ್ಲೋಸ್, ಇದು ಬೈ ಬೈ ಬಜೆಟ್, ಇದು ಶೋಕೇಸ್ ಬಜೆಟ್. ಇದು ಏನು ಆಗುದಿಲ್ಲ, ಒಂದು ಒಂದು ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡಕ್ ಆಗುದಿಲ್ಲ, ಅದು ಮುಗಿದೋಗುದಿಲ್ಲ. ಎರಡೂವರೆ ಲಕ್ಷ ಲಾಸ್ಟ್ ಟೈಮ್ ಹೇಳಿದ್ರಲ್ಲ, ಅದೆಷ್ಟು ರಿಲೀಸ್ ಮಾಡೋರು ಫಸ್ಟ್ ಹೇಳಿ? ಇವತ್ತು ಅಕೌಂಟ್ ಕೊಡಿ, ಅಕೌಂಟ್ ಕೊಟ್ಟು ಎರಡೂವರೆ ಲಕ್ಷ. ಎಲ್ರಿ, ಒಂದು ಲಕ್ಷ ನಲವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಹೇಳೋರು. ಎರಡೂವರೆ ಲಕ್ಷ ಎಲ್ಲಿದೆ? ಸಾಕಲ್ಲ, ಬರೀ ಸಾಲ, ಸಾಲದ ಮೇಲೆ ನಡೆಸ್ತಾ ಇದ್ದಾರೆ. ಇನ್ನು ಆದಾಯ ತರಂತದೇನು ಮಾಡ್ತಾ ಇಲ್ಲ. ಈಗ ಸೆಕೆಂಡ್ ಟೈರ್ ಸಿಟೀಸ್ಗೆ ಏನ್ ಹೇಳಿದಾರ್ರಿ? ಮೈಸೂರು, ಹುಬ್ಳಿ, ಧಾರವಾಡ, ಗುಲ್ಬರ್ಗಾ, ಬೆಳಗಾಂ, ರಾಯಚೂರು, ಇವೆಲ್ಲ ಸೆಕೆಂಡ್ ಟೈರ್ ಸಿಟೀಸ್ ತಾನೆ. ಶಿವಮೊಗ್ಗ, ಶಿವಮೊಗ್ಗಕ್ಕೆ ಯಾವನಾರು ಒಬ್ಬ ಇನ್ವೆಸ್ಟರ್ ಹೋದ್ನೇನ್ರಿ? ಒಬ್ಬ ಇನ್ವೆಸ್ಟರ್? ಏನ್ ಇನ್ವೆಸ್ಟರ್ ಹೊತ್ತು? ಸ್ಟೇಟ್ ಅಲ್ಲಿ ಕಂಟ್ರಿಲಿ ಹೈಯೆಸ್ಟ್ ಅಂತ ಹೇಳೋರಲ್ಲ. ಶಿವಮೊಗ್ಗಕ್ಕೆ, ಮಂಗಳೂರಿಗೆ, ಉಡುಪಿಗೆ ಯಾಕೆ ಬಂಡವಾಳ ಹಾಕೋಲಿಲ್ಲ? ವೈ ಏನ್ ಹೇಳ? 500 ಮಂಜುನಾಥ್ ಏನ್ ಹೇಳವ್ರೆ? ಎಲ್ಲ ಕಂಪ್ಲೀಟ್ ಮುಚ್ಚಿಬಿಡ್ತೀವಿ, ಅಂಗಡಿನ ತೆಗೆಸ್ಬಿಡ್ತೀವಿ, ಭ್ರಷ್ಟಾಚಾರ ಗೂಂಡಾ ಎಲ್ಲ ತೆಗಿತೀವಿ, ಒಂದು ಮುಕ್ತವಾದಂತಹ ವಾತಾವರಣ ನಿರ್ಮಾಣ ಮಾಡ್ತೀವಿ ಅಂತ 500 ಮಂಜುನಾಥ್ ಬೋರ್ಡ್ ಹಾಕೊಂಡವ್ರೆ. ಅದಕ್ಕೆ ಇವತ್ತವರೆಗೂ ಒಬ್ಬ ಇನ್ವೆಸ್ಟರ್ ಕರಾವಳಿ ಪ್ರದೇಶದಲ್ಲಿ, ಮಲೆನಾಡಲ್ಲಿ ಒಬ್ಬನು ಕೂಡ ಹೋಗ್ಲಿಲ್ಲ. ಇದರಿಂದ ಈ ಸರ್ಕಾರದ ಕನ್ನಡಿ.